सरकारी शाले स्थितिगति आ शाले कुंदकोरते मकल कलिके हेगे इंत शाले भविष्य बेहतर केनरा वाहिनी रियालीटी चेक अदर शालू आ शाल स्थिति हेगे गोता स्टोरी नो ಹೌದು ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋರಗೋಡು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಚಾವಣಿ ಗೆದ್ದಲು ಹಿಡಿದು ಮೇಲ್ಚಾವಣಿ ಸಂಪೂರ್ಣ ಶಿಥಿಲಗೊಂಡಿದ್ದು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳು ಜೀವ ಭಯದಲ್ಲಿ ಪಾಠ ಕಲಿಯುವ ಸ್ಥಿತಿ ನಿರ್ಮಾಣವಾಗಿದೆ ತೋರಗೋಡು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಇಬ್ಬರು ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕಳೆದ ಬಾರಿ ಶಾಲೆಯ ಮೇಲ್ಚಾವಣಿ ದುರಸ್ತಿಗೆ ಗ್ರಾಮ ಪಂಚಾಯಿತಿ ಅನುದಾನದಿಂದ 60,000 ರೂಪಾಯಿ ಹಣ ಖರ್ಚು ಮಾಡಲಾಗಿದೆಯಂತೆ ಅಲ್ಲಲ್ಲಿ ಹಳೆಯ ಕಟ್ಟಿಗೆ ಸಾಮಗ್ರಿಗಳು ಹಾಳಾಗಿತ್ತು ಹಾಳಾಗಿದ್ದ ಕಟ್ಟಿಗೆ ಸಾಮಗ್ರಿ ಮಾತ್ರ ತೆಗೆದು ಅದರ ಬದಲಿಗೆ ಕಬ್ಬಿಣದ ಕಂಬಿಗಳನ್ನು ಹಾಕಲಾಗಿದೆ ಆದರೆ 60,000 ರೂಪಾಯಿ ವೆಚ್ಚದಲ್ಲಿ ಪೂರ್ಣ ಪ್ರಮಾಣದ ದುರಸ್ತಿ ಮಾಡದೆ ಅರ್ಧಂಬರ್ಧ ದುರಸ್ತಿ ಮಾಡಲಾಗಿದೆ ಗ್ರಾಮ ಪಂಚಾಯಿತಿಯಿಂದ 60,000 ರೂಪಾಯಿ ಹಣ ಪಡೆದು ಕೇವಲ 20 ಕಂಬಿಗಳನ್ನು ಹಾಕಿ ಕೈ ತೊಳೆದುಕೊಳ್ಳಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಇದಲ್ಲದೆ ಒಂದು ಕೊಠಡಿ ಸಂಪೂರ್ಣ ದುರಸ್ತಿ ಮಾಡದೆ ಇರುವ ಎರಡು ಕೊಠಡಿಗಳ ಒಂದು ಭಾಗ ಮಾತ್ರ ರಿಪೇರಿ ಮಾಡಲಾಗಿದೆ ಇದರಿಂದ ಶಾಲೆಯ ಎರಡು ಕೊಠಡಿಯ ಇನ್ನೊಂದು ಮೇಲ್ಚಾವಣಿಗೆ ಗೆದ್ದಲು ಹಿಡಿದು ಯಾವ ಸಮಯದಲ್ಲಿಯೂ ಮೇಲ್ಚಾವಣಿ ಕುಸಿದು ಬಿಡುವ ಹಂತದಲ್ಲಿದೆ ಹೆಂಚುಗಳು ಈಗೋ ಆಗೋ ಬೀಳುವ ಸ್ಥಿತಿಯಲ್ಲಿದೆ ಅಲ್ಲಿಗೆ ಕಾಟಾಚಾರಕ್ಕೆ ಜನರ ಕಣ್ಣು ಕಟ್ಟುವ ಕೆಲಸವಾಗಿದೆ ಎಂಬುದು ಸ್ಥಳೀಯರ ಆರೋಪವಾಗಿದೆ 1994-95 ರಲ್ಲಿ ಆಗಿನ ಶಾಸಕ ದಿವಂಗತ ಡಾಕ್ಟರ್ ಎಂಪಿ ಕರ್ಕಿಯವರ ಕಾಲದಲ್ಲಿ ಈ ಕಿರಿಯ ಪ್ರಾಥಮಿಕ ಶಾಲೆ ನಿರ್ಮಾಣವಾಗಿತ್ತು ಅಂದಿನಿಂದ ಈವರೆಗೂ ಯಾವೊಬ್ಬ ಶಾಸಕರು ನಮ್ಮೂರ ಶಾಲೆಯ ಆಗು ಹೋಗುಗಳ ಬಗ್ಗೆ ಕಣ್ಣೆತ್ತು ನೋಡಿಲ್ಲ ಕಾಲು ಇಟ್ಟಿಲ್ಲ ಪಂಚಾಯಿತಿ ಸದಸ್ಯರು ಯಾವಾಗ ನೋಡಿದರೂ ರಿಪೇರಿ ಅನ್ನುತ್ತಲೇ ಕಾಲಹರಣ ಮಾಡುತ್ತಿದ್ದಾರೆ ಇದರಿಂದ ಸರ್ಕಾರದ ಹಣವೂ ವ್ಯರ್ಥವಾಗುತ್ತಿದೆ ಗುಣಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡದೆ ಅವರವರ ಲಾಭಕ್ಕೆ ಕಳಪೆ ಕಾಮಗಾರಿ ಮಾಡುತ್ತಿರುವುದು ದುರಂತ ಇಂತಹ ಕಾಮಗಾರಿಯಿಂದ ಶಾಲೆ ಮುಂದೊಂದು ದಿನ ಅಕ್ಕಿ ಬೀಳುವುದೇ ಹೊರತು ಪ್ರಯೋಜನಕ್ಕೆ ಬಾರದಂತಾಗಿದೆ ವಿದ್ಯಾರ್ಥಿಗಳು ಶಾಲೆಯ ಹೊರಾಂಗಣದಲ್ಲಿ ಪಾಠ ಕಲಿಯುವ ದುಸ್ಥಿತಿ ಬಂದೊದಗಿದೆ ಹೀಗಾಗಿ ಸಂಬಂಧಿಸಿದ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ಆದಷ್ಟು ಶೀಘ್ರವಾಗಿ ಸುಸಜ್ಜಿತ ಶಾಲೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಎಂದು ಸ್ಥಳೀಯರಾದ ರಾಮ ಭಂಡಾರಿ ಆಗ್ರಹಿಸಿದ್ದಾರೆ ಪ್ರಥಮಕ ಶಾಲೆ ಇದು ಕಟ್ಟಿ 95 ಲಾದ ಶಾಲೆ ಇದು ರಿಪೇರಿ ಮಾಡ್ತೇವರೆ ರಿಪೇರಿ ಮಾಡೋದು ಯಾವಾಗ ನೋಡಿದ್ರು ಅಕ್ಕ ಬಿಳುದೆ ಹೊರತು ದುಡ್ಡೇನ್ ಪ್ರಯೋಜನಕ್ಕೆ ಬರುವಂತದಲ್ಲ ಅದು ಆಯ್ತಾ ಅದು ಯಾವಾಗ ನೋಡಿದ್ರು ರಿಪೇರಿ ಆಗ್ತಾ ಉಳಿದು ಅಥವಾ ಆ ಬಿಲ್ಡಿಂಗ್ ಹೊಸದ್ ಮಾಡ್ತಾರ ಅಂತ ಹೇಳಿ ನಮಗೇನು ಗೊತ್ತಾಗುದು ಶಾಸಕರೇ ಬರುದಿಲ್ಲ ಇಲ್ಲಿ ಒಂದ್ಸಲನೂ ಕಾಲಿಟ್ಟಿದೆ ನಮಗೆ ಗೊತ್ತಿಲ್ಲ ದಾಖಲೆ ಇಲ್ಲ ಎಂಪಿ ಕರ್ಕಿಯವರಿಗೆ ಒಂದು ದಾಖಲೆ ಇಟ್ಟು ಹೋಗಿದ್ದಾರೆ ಯಾಕೆಂದ್ರೆ ಆ ಬಿಲ್ಡಿಂಗ್ ಅವರು ಉದ್ಘಾಟನೆ ಮಾಡಿದ್ರು ಅವ್ರು ಇಬ್ಬನ್ ಕಟ್ ಮಾಡಿದ್ರು ಆ ಟೈಮ್ಗೆ ಮಾಡಿದ್ರು ಇವತ್ತಿನವರೆಗೂ ಯಾವ ಶಾಸಕರು ಇಲ್ಲಿ ಬಂದಿದ್ದಿಲ್ಲ ಶಾಲೆಗೆ ಮತ್ತೆ ಅದಕ್ಕಾಗಿ ದಯವಿಟ್ಟು ನಾವು ಬೇಡ್ಕೊಳ್ತೀವಿ ಏನು ಕೇಳಿ ಈ ಶಾಲೆ ಆದಷ್ಟು ಬೇಗ ನಮಗೆ ಅದು ಮೇಲ್ಛಾವಣಿ ಪೂರ್ತಿ ಹೋಗಿದೆ ಪೂರ ಹಾಳಾಗಿದೆ ರೀಪ್ ಅಂತೂ ಏನು ಇಲ್ಲ 95 ರಲ್ಲಿ ಕಟ್ಟಿದ್ದು ಎಲ್ಲ ವರ್ಲೆತ್ತಿಂದ ಎಲ್ಲ ಮುರಿದು ಬಿಡುವಂತ ಕಳಿಸ್ತಾರೆ ಮಕ್ಕಳೆಲ್ಲ ಗಮನಗಟ್ಟಿ ಅದು ದಯವಿಟ್ಟು ಅದು ಆದಷ್ಟು ಬೇಗ ಏನು ಕೇಳಿದ್ರೆ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಚುನಾಯಿತ ಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಸ್ವಲ್ಪವೂ ಶಾಲೆಯ ಬಗ್ಗೆ ಇಲ್ಲಿನ ಪಂಚಾಯಿತಿ ಸದಸ್ಯರಿಗೆ ಕಾಳಜಿ ಇಲ್ಲ ಅವರಿಗೆ ಮನಬಂದಂತೆ ವರ್ತಿಸುತ್ತಿದ್ದಾರೆ ಹೀಗಾದರೆ ಮಕ್ಕಳ ಭವಿಷ್ಯ ಏನು ನಾಳೆ ಶಾಲೆಯಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ ನಮ್ಮೂರ ಶಾಲೆಯ ಬಗ್ಗೆ ಕಿಂಚಿತ್ತು ಕಾಳಜಿ ಇದ್ದರೆ ಕೂಡಲೇ ಶಾಲೆ ನಿರ್ಮಾಣ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಕಲ್ಪಿಸಿ ಎಂದು ಸ್ಥಳೀಯರಾದ ಶಿವು ಅಂಬಿಕ್ ಸೇರಿದಂತೆ ರಾಮಚಂದ್ರ ಅಂಬಿಕ್ ಗಜಾನನ್ ಗೌಡ ಅಶೋಕ್ ಗೌಡ ಸೀತಾರಾಮ್ ಗಾಡಿಗ್ ಪರಮೇಶ್ವರ್ ಮಡಿವಾಳ್ ಸಂತೋಷ್ ಅಂಬಿಕ್ ಸೇರಿದಂತೆ ಅನೇಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಇದಕ್ಕೆಲ್ಲ ಹೇಳಿಕೆ ಬಹಳಷ್ಟು ಕೊಟ್ಟಾರೆ ಆ ಹೇಳಿಕೆ ಲೆಕ್ಕಕ್ಕೆಲ್ಲ ದಿಕ್ಕಕ್ಕೆಲ್ಲ ಆದ್ರೆ ಪಂಚಾಯತ್ ನಿರ್ಲಕ್ಷ್ಯ ಅದು ನಾವು ಆರಿಸ್ಕೊಳ್ಳಂತ ಅಧಿಕಾರಿಗಳು ಪಂಚಾಯತ್ ಚುನಾಯಿತ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವುದು ನಮ್ಗೆ ಗೊತ್ತಾಗುದಿಲ್ಲ ಈಗ ಹುಡುಗದ ವರಂಡದಲ್ಲಿ ಕೂರಿಸ್ತವ್ರೆ ನಾಳೆ ನಮ್ಮದೇನಾದ್ರು ಹುಡುಗ ಏನಾದ್ರು ಆಯ್ತು ಹೆಚ್ಚುಕೊಂಡು ಜವಾಬ್ದಾರಿ ಯಾರು ಅದಕ್ಕೆ ಅಧಿಕಾರಿಗಳ ನಾವು ಪ್ರತಿನಿಧಿ ಆಸರ ಜನರು ಅದಕ್ಕೆ ಜವಾಬ್ದಾರಿ ಹಾಗಾಗಿ ನಮ್ಮ ಊರಲ್ಲಿ ಒಂದು ಶಾಲೆ ಇರಬೇಕು ಯಾವಾಗ ಊರಲ್ಲಿ ಒಂದು ದೇವಸ್ಥಾನ ಊರಲ್ಲಿ ಒಂದು ಶಾಲೆ ಇರಬೇಕಳೋದು ಅಂದರೆ ಹಳೆ ಕಾಲದಿಂದ ಅಂದರೆ ನಮ್ಮ ಅಜ್ಜಾಜಿ ನಾವು ಕೇಳ್ತಾ ಬಂದಿದ್ವಿ ಆ ಮಾತನ್ನು ಈಗ ಅದನ್ನು ಈಗ ಇಷ್ಟೇ ಸದ್ಯ ಮಾಡಿದ ಶಾಲೆ ಅದನ್ನು ಉಳಿಸ್ಕೊಳ್ಬೇಕು ಮುಂದೆ ಇರುವಂಥ ಬರುವಂಥ ಮಕ್ಕಳಿಗೆ ಹೋಗುವ ಮಕ್ಕಳಿಗೆ ಅಂದರೆ ಊರಲ್ಲಿ ಅವಶ್ಯ ಇರಬೇಕು ನಮಗೆ ಅವಶ್ಯ ಮಾಡಿಕೊಡ್ಬೇಕು ಇಲ್ಲ ಪಂಚಾಯತಿ ತಾಲೂಕು ನಮ್ಮ ಪಂಚಾಯತೇ ಆಗ್ಬೋದು ಮತ್ತು ಎಮ್ ಎಲ್ ಎನೇ ಆಗ್ಬೋದು ಬೇಕಾದ್ರೆ ಅವ್ರ ಗಮನಕ್ಕೆ ಬರಬೇಕು ಅದು ತಕ್ಷಣ ಮಾಡಬೇಕು ಶಾಲೆ
ಅದೇನೇ ಇರಲಿ ಸರ್ಕಾರಿ ಶಾಲೆಗಳನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿ ಮಕ್ಕಳ ಭವಿಷ್ಯ ಉಜ್ವಲ ಮಾಡುವ ಜೊತೆಗೆ ಜನಪ್ರತಿನಿಧಿಗಳು ಸಹ ಈ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡಲಿ ಎನ್ನುವುದು ನಮ್ಮ ಆಶಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಗಾಗಿ ಸುಧೀರ್ ಕಡ್ನಿ ರೋಹನ್ ಅವರ